हाय हेलो फ्रेंड्स, वेलकम टू माय सपोर्ट एजुकेट कन्नड चैनल। इवत्तिन वीडियो दल्लि नावु बीसीए एनईपी नेशनल एजुकेशन न्यू पॉलिसी आंग्ल न्यू एजुकेशन पॉलिसी कर्नाटक अळवडिसिकोंडिदे। सो इदोंदु होस सिलेबस आगिरुदे। ई कारणदिंदागि नीवु वीडियोन बीकॉम बग्गे नोडी वीडियो कमेंट कूड़ा माड़िदिरि। बीसीए सिलेबस बग्गे बीकॉम न्यू सिलेबस कूड़ा माड़िदेनि। ई ओंदु वीडियोवन्नु माडोदक्के रीजन एनप्पंद्रे निम्म कमेंट नमगे रीजन आयितु। सो आद कारणदिंदागि ई ओंदु वीडियोन माड़िदेनि, बीसीए सिलेबस बग्गे माड़िरि अंत हेळिदेनि। बन्नि वीडियोन स्टार्ट माडोण। मोदलनेदागि सेम कोर कोर्सेस् हागे हवर्स थियरी हागे, सो इष्टु निमगे एरडु सेम्नल्लि ಐದೈದು ಮೂರು ಸಿಲೆಬಸ್ ಇರುತ್ತದೆ, ನಾಲ್ಕು ಥಿಯರಿಯಲ್ಲಿ ಇರುತ್ತದೆ. ಮೊದಲನೇದಾಗಿ ಫಂಡಮೆಂಟಲ್ ಆಫ್ ಕಂಪ್ಯೂಟರ್ಸ್ ಅಂದರೆ ಫಂಡಮೆಂಟಲ್ ಕಂಪ್ಯೂಟರ್ಸ್ ಬಗ್ಗೆ ಹೇಳ್ಕೊಡ್ತಾರೆ. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇದೆಲ್ಲ ಸಿ ಸಿ ಪ್ಲಸ್ ಇದರಲ್ಲಿ ನಿಮಗೆ ಮೊದಲನೇದಾಗಿ ಸಿ ಬಗ್ಗೆ ಹೇಳ್ಕೊಡ್ತಾರೆ. ಮೂರು ಲ್ಯಾಂಗ್ವೇಜ್ಗಳಿವೆ. ಸೊ ಮ್ಯಾಥಮೆಟಿಕ್ಸ್ ಅಲ್ಲಿ ಫಂಡಮೆಂಟಲ್ ಆ್ಯಂಡ್ ಅಕೌಂಟೆನ್ಸಿ ಇವು ಮೂರು ಲ್ಯಾಂಗ್ವೇಜ್ ಇವೆ. ಲ್ಯಾಬ್ ಇನ್ಫಾರ್ಮೇಷನ್ ಟೆಕ್ನಾಲಜಿ, ಲ್ಯಾಬ್ ಸಿ ಪ್ರೋಗ್ರಾಮಿಂಗ್, ಇವು ಎರಡೆರಡು ಲ್ಯಾಬ್ ಇವೆ. ಅಂದರೆ ಟೋಟಲ್ ನಾಲ್ಕು ಲ್ಯಾಬ್ ಇದೆ. ಒಂದು ಸೆಮ್ನಲ್ಲಿ ನಾಲ್ಕು ಲ್ಯಾಬು, ಮೂರು ಥಿಯರಿ ಇವೆ. ಟೋಟಲ್ ಏಳು ಸಬ್ಜೆಕ್ಟ್ ಆಗಿರ್ಬಿಡ್ತದೆ ನಿಮಗೆ. ಸೊ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಲ್ಯಾಬ್ ಇನ್ಫಾರ್ಮೇಷನ್ ಅಂದರೆ ಲ್ಯಾಬ್ ಇನ್ಫಾರ್ಮೇಷನ್ ಟೆಕ್ನಾಲಜಿ, ಟೆಕ್ನಾಲಜಿ ಬಗ್ಗೆ ಇನ್ಫಾರ್ಮೇಷನ್ ನಿಮಗೆ ಕೊಟ್ಟಿರ್ತಾರೆ. ಹಾಗೆ ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇದೆಲ್ಲ, ಸಿ ಜಾವಾ ಪೈಥಾನ್ ಇವೆಲ್ಲ ನಿಮಗೆ ಕಳಿಸ್ಕೊಡ್ತಾರೆ. ಸೊ ನಾಲ್ಕು ಏನಾಗಿವೆ, ಲ್ಯಾಬು, ಮೂರು ಥಿಯರಿ ಆಗಿವೆ. ಸೊ ಇಷ್ಟಾದ ನಂತರ ನಿಮಗೆ ಸೊ ಎರಡನೇ ಸೆಮ್ನಲ್ಲಿ ಬರುವಂಥದ್ದು ಡಿಸ್ಟ್ರಿಕ್ಟ್ ಮ್ಯಾಥಮೆಟಿಕಲ್ ಸ್ಟ್ರಕ್ಚರ್, ಡಾಟಾ ಸ್ಟ್ರಕ್ಚರ್ ಯೂಸಿಂಗ್ ಸಿ. ಅಂದರೆ ಸಿ ಬಗ್ಗೆ ನಿಮಗೆ ಹೇಳ್ಕೊಡ್ತಾರೆ. ಸಿ ಒಂದು ಲ್ಯಾಂಗ್ವೇಜ್, ಕಂಪ್ಯೂಟರ್ ಲ್ಯಾಂಗ್ವೇಜ್ ಆಗಿದೆ, ಇದ್ರ ಬಗ್ಗೆ ನಿಮಗೆ ಹೇಳ್ಕೊಡ್ತಾರೆ. ಹಾಗೆ ಆಬ್ಜೆಕ್ಟ್ ಓರಿಯೆಂಟೆಡ್ ಕಾನ್ಸೆಪ್ಟ್ ಆ್ಯಂಡ್ ಯೂಸಿಂಗ್ ಜಾವಾ, ಅಂದರೆ ಆಬ್ಜೆಕ್ಟ್ ಓರಿಯೆಂಟೆಡ್ ಜಾವಾ ಬಗ್ಗೆ ಕೂಡ ನಿಮಗೆ ಹೇಳ್ತಾರೆ. ಇಷ್ಟು ಮೂರು ಥಿಯರಿ ಇವೆ ಸೆಕೆಂಡ್ ಇಯರ್ದಲ್ಲಿ. ಸೊ ಸೆಕೆಂಡ್ ಸೆಮ್ನಲ್ಲಿ ಫಸ್ಟ್ ಸೆಮ್ನಲ್ಲಿ ಮೂರು ಥಿಯರಿ, ಸೆಕೆಂಡ್ ಸೆಮ್ನಲ್ಲಿ ಮೂರು ಥಿಯರಿ, ಫೋರ್ತ್ ಫಿಫ್ತ್ ಇರೋದು ಲ್ಯಾಬ್ ಇವೆ. ಲ್ಯಾಬು ಡಾಟಾ ಸ್ಟ್ರಕ್ಚರು, ಲ್ಯಾಬು ಜಾವಾ ಲ್ಯಾಬು, ಅಂದರೆ ಟೋಟಲ್ ಎರಡೇ ಲ್ಯಾಬು, ನಾಲ್ಕು ಲ್ಯಾಬು. ಒಂದು ಸೆಮ್ನಲ್ಲಿ ನಾಲ್ಕು ಲ್ಯಾಬು, ಎರಡನೇ ಸೆಮ್ನಲ್ಲಿ ನಾಲ್ಕು ಲ್ಯಾಬು, ಟೋಟಲ್ ನಾಲ್ಕು ಲ್ಯಾಬ್ ಇವೆ. ಸೊ ಮೂರು ಥಿಯರಿ, ನಾಲ್ಕು ಲ್ಯಾಬ್ ಇವೆ. ಸೊ ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಇಷ್ಟು ಸಿಲೆಬಸ್ ಆಗಿದೆ ನಿಮ್ಮದು. ಈ ಸಿಲೆಬಸ್ಸನ್ನು ನೀವು ಅರ್ಥ ಮಾಡಿಕೊಂಡು ಓದಿ. ಹಾಗೆ ಇದು ನ್ಯೂ ಸಿಲೆಬಸ್ ಆಗಿದೆ, ತುಂಬಾ ಈಸಿ ಆಗಿರ್ತದೆ. ಸೊ ಇಷ್ಟು ನಿಮಗೆ ಸಿಲೆಬಸ್ ಆಗಿರ್ತದೆ. ಏನು ಹೆದರುವಂಥ ಅವಶ್ಯಕತೆ ಇಲ್ಲ. ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡೋದು ಮೂಲಕ ತಿಳಿಸಿ. ಹಾಗೆ ಮತ್ತು ನಿಮಗೆ ಸೆಕೆಂಡ್ ಇಯರ್ ಅಂದರೆ ಮುಂದಿನ ವರ್ಷದ, ಅಂದರೆ ಸೆಕೆಂಡ್ ಇಯರ್ದಲ್ಲಿ ಬರುವಂಥ ವಿದ್ಯಾರ್ಥಿಗಳು ನಿಮಗೆ ಏನಾದರೂ ಮತ್ತು ಆ ಸಿಲೆಬಸ್ ಬಗ್ಗೆ ಕೂಡ ನಿಮಗೆ ಹೇಳಬೇಕಂದ್ರೆ, ಹೊಸ ಸಿಲೆಬಸ್ ಬಗ್ಗೆ ಬೇಕು ಅಂದರೆ, ಸೊ ಆ ಒಂದು ವೀಡಿಯೋ ಕೂಡ ಮಾಡ್ತೀನಿ. ದಯವಿಟ್ಟು ಆ ಒಂದು ವೀಡಿಯೋ ಬೇಕಾದರೆ ನೀವು ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಮತ್ತೆ ರಿಸರ್ಚ್ ಮಾಡಿ ಮತ್ತೆ ಬರೆದು ಸೊ ನಾವು ಒಂದು ವೀಡಿಯೋ ಮಾಡ್ತೀನಿ. ವೀಡಿಯೋ ಮಾಡೋಕ್ಕಿಂತ ಸ್ವಲ್ಪ ಲೇಟ್ ಆದರೂ ಕೂಡ ವೀಡಿಯೋ ಕನ್ಫರ್ಮೇಷನ್ ನಿಮಗೆ ಫುಲ್ ಇನ್ಫಾರ್ಮೇಷನ್ನೊಂದಿಗೆ ಇರುತ್ತೆ ವೀಡಿಯೋಲಿ. ನಿಮಗೆ ವೀಡಿಯೋನ ಫಸ್ಟ್ನಿಂದ ಕೊನೆವರೆಗೂ ನೋಡಿದ್ರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋ ಫ್ರೆಂಡ್ಸ್.